ಹಲೋ ಗೈಸ್ ವೆಲ್ಕಮ್ ಟು ಕೆಪಿ ಚಾನಲ್ ನಾನು ಆಶಿಕ್ ನಾನು ಇವತ್ತು ಅಪ್ ಅಪ್ಕಮಿಂಗ್ ಕನ್ನಡ ಮೂವೀಸ್ ಅಪ್ಡೇಟ್ಸ್ ಬಗ್ಗೆ ಗೈಸ್ ಅದನ್ನ ನಿಲೇ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಮೊದಲನೇದಾಗಿ ಕಾಟೆರ ಮೂವಿಯ ಕಲೆಕ್ಷನ್ ಬಗ್ಗೆ ಮಾತಾಡ್ಕೊಬಿಡೋಣ ಯಾಕೆ ಅಂದ್ರೆ ನೋಡಿ ಓವರ್ಸೀಸ್ ಎಷ್ಟಾಗಿದೆ ಎಷ್ಟೆಲ್ಲ ಕಲೆಕ್ಷನ್ ಆಗಿದೆ ಟೋಟಲ್ ಎಷ್ಟು ಕಲೆಕ್ಷನ್ ಆಗಿದೆ ಅಂತ ಯಾರಿಗೂ ಕೂಡ ಐಡಿಯಾ ಕೂಡ ಇಲ್ಲ ಟಿಲ್ ಟೆಂತ್ ಡೇಸ್ವರೆಗೂ ಅಂದರೆ ಟೆನ್ ಡೇಸ್ನ ಕಲೆಕ್ಷನ್ ಏನಾಗಿದೆ ಅಂತ ಯಾರಿಗೂ ಕೂಡ ಐಡಿಯಾ ಕೂಡ ಇಲ್ಲ ನೋಡಿ ಓ ಟಿ ಟಿ ರೈಟ್ಸ್ ಝೀ ಅವರು ಜಿ ಫೈ ಅವರು ಒನ್ ಸೆವೆಂಟಿ ಫೈವ್ ಕ್ರೋರ್ಸ್ನ ಕಲೆಕ್ಷನ್ ಆಗಿದೆ ಟಿಲ್ ಡೇ ಟೆನ್ ಡೇಸ್ನ ಕಲೆಕ್ಷನ್ ಆಗಿರುವಂಥದ್ದು ಟಿಲ್ ಇವತ್ತು ಸೆವೆಂತ್ ಅದು ಇವತ್ತು ಏಯ್ಟ್ ಅಲ್ವಾ ಟಿಲ್ ಸೆವೆಂತ್ ಆಗಿರುವಂಥದ್ದು ನನ್ನೆವರೆಗೂ ಆಗಿರೋವಂಥ ಕಲೆಕ್ಷನ್ ಬಗ್ಗೆ ಮಾತಾಡ್ಕೊತಿರುವಂಥದ್ದು ಒಂದು ಕೋಟಿ ಸಾರಿ 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 ನೂರ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಆಗಿರುವಂಥದ್ದು ನೀವು ಅನ್ಸುತ್ತೆ ಇಟ್ಸ್ ಅ ಮ್ಯಾಸಿವ್ ಕಲೆಕ್ಷನ ಇಲ್ಲ ಇನ್ನೂ ಆಗಬೇಕಿತ್ತು ಅಂತಾನ ಆದರೆ ನಿಮಗೊಂದು ಐಡಿಯಾ ಕೊಟ್ಬಿಡ್ತೀನಿ ಇದು ಇನ್ನೂ ಆಚೆ ಬಂದಿಲ್ಲ ಇದು ಜಸ್ಟ್ ಓವರ್ಸೀಸ್ ಕಲೆಕ್ಷನ್ ಬಗ್ಗೆ ನನಗೆ ಒಂದು ಐಡಿಯಾದಲ್ಲಿ ಹೇಳಿರುವಂಥದ್ದು ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ ತಮಿಳ್ ಇಂದ ಸುಮ್ಮನೆ ಡಿಮ್ಯಾಂಡ್ ಬಂದಿಲ್ಲ ಅಲ್ಲಿ ಇಲ್ಲಿನ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರನೇ ಡಬ್ಬಿಂಗ್ ಮಾಡ್ತಿರೋ ಅಂಥದ್ದು ಹಾಗೇನೆ ಬಾಲಿವುಡ್ ಅಲ್ಲಿ ಕೂಡ ಡಿಮ್ಯಾಂಡ್ ಬಂದಿದೆ ಆದರೆ ಕಂಪೇರ್ ಮಾಡಿದ್ರೆ ನಮ್ಮ ಸೌತಿಗೆ ಕಂಪೇರ್ ಮಾಡಿದ್ರೆ ನಾರ್ತಲ್ಲಿ ಸ್ವಲ್ಪ ಕಮ್ಮಿನೇ ಸೌಂಡ್ ಮಾಡ್ತಿರೋ ಅಂಥದ್ದು ರೈತರಿಲ್ಲ ಅಂತಲ್ಲ ಆದರೆ ಆ ಒಂದು ಫೀಲ್ ಏನಿದೆ ಆ ನಮ್ಮ ಸೌತ್ ಇಂಡಸ್ಟ್ರಿಗೆ ಏನೇ ಅಂದರೆ ರೂಟ್ ಸ್ಟೋರಿ ಆಗಿರೋದ್ರಿಂದ ಸೌತ್ ಸೌತ್ ಇಂಡಸ್ಟ್ರಿ ಅವರಿಗೆ ತುಂಬಾ ಹಿಡಿಸ್ತಾ ಇದೆ ಹಾಗಂತ ನಾರ್ತಲ್ಲಿ ಸದ್ದು ಮಾಡ್ತಾ ಇಲ್ಲ ಅಂತ ಏನಲ್ಲ ಆಗುತ್ತೆ ಇನ್ನೂ ಸ್ವಲ್ಪ ಅಂದರೆ ಇನ್ನು ಸ್ವಲ್ಪ ದಿನ ಕಾಯಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗ ಸದ್ಯಕ್ಕೆ ನೀವು ಅಮೇರಿಕಾದಲ್ಲಿ ನೋಡ್ತಾ ಇದ್ದೀರಾ ಏನು ನಡೀತೀವಿ ಇದಿಷ್ಟು ಕಾಟಿನ ಕಲೆಕ್ಷನ್ ಬಗ್ಗೆ ಆಗಿದ್ದು ಈಗ ಮಾತಾಡೋಕೆ ಹೊಟ್ಟಿರುವಂಥ ವಿಷಯ ಏನು ಅಂದರೆ ಫರ್ಮ ಇದ್ರದ್ದು ಪೋಸ್ಟರ್ ನೋಡಿದ್ರ ಲೈಕ್ ನೋಡಿ ಫಸ್ಟ್ ಇವರ ಮೂವಿ ಬಂದಿದ್ದು ಜೇಮ್ಸ್ ಇವ್ರ ಕಡೆಯಿಂದ ಈ ಡೈರೆಕ್ಷನ್ ಕಡೆಯಿಂದ ಈ ಟೀಮ್ ಕಡೆಯಿಂದ ಬಂದಿರುವಂಥ ಮೂವಿ ಜೇಮ್ಸ್ ಅದು ಅದ್ಭುತವಾಗಿರುವಂಥ ಸಿನಿಮಾ ಆದರೆ ಇದರಲ್ಲಿ ಪೋಸ್ಟರ್ ಒಂದು ಕಾಪಿ ಮಾಡಿರೋ ರೀತಿ ಕಾಣಿಸ್ತಾ ಇಲ್ವಾ ಅನಿಮಲ್ ಪೋಸ್ಟರ್ ನೋಡಿದಂಗೆ ಅನ್ನಿಸ್ತಾ ಇಲ್ವಾ ನನಗೆ ಒಂದು ಕಾಪಿ ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದ್ರದ್ದು ಏನೇ ಆಗಲಿ ಪೋಸ್ಟರೇ ಆಗಲಿ ಆ ಕಾಪಿಯಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲ ನಿಮ್ದು ಫ್ರೆಶ್ ಕಾನ್ಸೆಪ್ಟ್ ಇದೆಯಾ ಫ್ರೆಶ್ ಆಗಿ ಅಥವಾ ನಿಮಗೆ ಗೊತ್ತಿಲ್ಲದೇ ಥರ ಮಾಡಿದರೆ ಚೇಂಜ್ ಮಾಡ್ಬಿಡಿ ಯಾಕೆಂದ್ರೆ ಇದು ಬೇಡ ಒಬ್ರದ್ದು ಕಾಪಿನೇ ಅನ್ನಿಸ್ತಾ ಇರೋಂಥದ್ದು ಅದು ರಕ್ಷರಾಮ್ ಅವ್ರ ಬರ್ಡೇಗೆ ರಿಲೀಸ್ ಆಗಿರುವಂಥ ಒಂದು ಪೋಸ್ಟರ್ ಆಗಿರುವಂಥದ್ದು ಹೀರೋ ಇಂಟ್ರೊಡಕ್ಷನ್ನ ಯಾವ ರೀತಿ ಮಾಡ್ತಿದ್ದೀರಾ ಅಂತ ಇದರಲ್ಲೇ ಗೊತ್ತಾಗುತ್ತೆ ಮೂವಿ ಹೇಗಿರುತ್ತೆ ಅಂತ ಸೊ ಅದನ್ನು ಚೇಂಜ್ ಮಾಡಿ ಅಂತ ನನ್ನ ಒಂದು ನನ್ನ ಕಡೆಯಿಂದ ಒಂದು ಹೇಳ್ತಿರುವಂಥದ್ದು ಇದು ಯಾರಿಗೂ ಕೂಡ ಮ್ಯಾಟ್ರ್ ಕೂಡ ಆಗಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಹನು ಮ್ಯಾನ್ ಮೂವಿ ಬರೋ ಕೊಟ್ಟಿದ್ದೆ ಅದ್ರ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಹಾಗೆಯೇ ಧ್ರುವ ಸರ್ಜಾ ಅವ್ರನ್ನ ಕೂಡ ಮೀಟ್ ಮಾಡಿದ್ದಾರೆ ಯಾವಾಗ್ಲೂ ಬಾಯಲ್ಲಿ ಜೈ ಆಂಜನೇಯ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ಇವರಿಗೆ ಅದು ಸೂಟ್ ಆಗುತ್ತೆ ಇವರ ಪ್ರಮೋಷನ್ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆಗಿರುವಂಥದ್ದು ನಿಮೇನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೇ ಇನ್ನೊಂದು ವಿಷಯ ಫೈನಲ್ ಯು ಐ ಟೀಸರ್ ರಿಲೀಸ್ ಆಗಿದೆ ನಿಮಗೆ ಎಕ್ಸ್ಪೆಕ್ಟೇಷನ್ ತರ ಇತ್ತ ಇಲ್ಲ ಎಕ್ಸ್ಪೆಕ್ಟ್ ಜಾಸ್ತಿನೇ ಮಾಡಿದ್ರೆ ವಿಜುವಲ್ಸ್ ಎಲ್ಲ ಇಷ್ಟ ಆಗಲಿಲ್ವ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕೆಂದ್ರೆ ಪರ್ಸ್ನಲಿ ನನ್ನ ಕೇಳೋದಾದ್ರೆ ನಾನು ಹತ್ರ ಜಡ್ಜ್ ಮಾಡೋಕೆ ಹೋಗಲ್ಲ ಆಫ್ಕೋರ್ಸ್ ವಿ ಎಫ್ ಎಕ್ಸ್ ಸ್ವಲ್ಪ ಡೌನ್ ಅನ್ನಿಸ್ತು ಆದರೂ ಕೂಡ ಕಾನ್ಸೆಪ್ಟ್ ಎಲ್ಲ ಅದ್ಭುತವಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿ ಕೆಲವರು ಹೇಳ್ತಾರೆ ಲೈಕ್ ಕಾನ್ಸೆಪ್ಟ್ ಇದೆ ಗುರು ಹಂಗಿದೆ ಹಿಂಗಿದೆ ಅಂತ ಆದ್ರೆ ಅವರಿಗೆ ತಲೆ ಬುಡ ಮಾತ್ರ ಗೊತ್ತಿರಲ್ಲ ಅದ್ರದ್ದು ಆದ್ರೂ ಹೇಳ್ತಾರೆ ನಾನು ಆತರ ಹೇಳ್ತಾ ಇಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ನೀನು ಅನ್ನೋದು ಇದೆ ಇಲ್ಲಿ ನಾನು ಅನ್ನೋದು ಇದೆ ಇಂಥ ಒಂದು ಸಿಟಿ ಮಧ್ಯದಲ್ಲಿ ಹೇಗೆ ಬದುಕ್ತಿದ್ದಾರೆ ನೋಡಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಹೇಗ್ ಓಡಾಡ್ತಿದ್ದಾರೆ ನೋಡಿ ಆ ಜಾಗದಲ್ಲಿ ಆಮೇಲೆ ನೀನು ಅನ್ನೋದನ್ನು ತೋರಿಸಿದ್ದಾರೆ ನಾನು ಅನ್ನೋದನ್ನು ತೋರಿಸಿದ್ದಾರೆ ಆ ಅಹಂಕಾರ ಎಲ್ಲ ಬಿಟ್ಟು ಬದುಕ್ತಿರೋರನ್ನು ತೋರಿಸಿದರೆ ಅಹಂಕಾರ ಇಲ್ದಿರೋರು ತೋರಿಸಿದ್ದಾರೆ ಅಹಂಕಾರದ ಜೊತೆಗೆ ಬದುಕ್ತಿರೋರು ಕೂಡ ತೋರಿಸಿದ್ದಾರೆ ಸೊ ಈ ಒಂದು ಸಿಟಿ ಏನಿದೆ ಇದಕ್ಕೆ ಏನು ನೇಮ್ ಕೊಡ್ತಾರೋ ಗೊತ್ತಿಲ್ಲ ಇಟ್ಸ್ ನಾಟ್ ಅ ಎ ಐ ವರ್ಲ್ಡ್ ಇಟ್ಸ್ ಅ ಯು ಐ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ ನೋಡೋಣ ನಾನು ಯು ಐ ವರ್ಲ್ಡ್ ಹೇಗಿರುತ್ತೆ ಅಂತ ನೋಡಿ ಬೇಸಿಕಲಿ ಏನಂದರೆ ನೀನು ನಾನು ಅನ್ನೋ ನನ್ನ ಅನ್ನುವಂಥ ಒಂದು ವರ್ಲ್ಡ್ ಅಂತ ತೋರಿಸೋಕೊಟ್ಟಿರೋ ಅಂಥದ್ದು ಆದರೆ ಇಲ್ಲಿ ಇನ್ನೊಂದು ಪರ್ಸ್ನಲ್ ವಿಷಯ ಇದೆ ಲೈಕ್ ಯು ಐ ವರ್ಲ್ಡ್ ಉಪ್ಪಿಯವರ ಒಂದು ವರ್ಲ್ಡ್ ಇದ್ದಿದ್ರೆ ಹೇಗಿರ್ತಿತ್ತು ಅಂತ ತೋರಿಸೋ ಕೊಟ್ಟಿದ್ದಾರೆ ನಾನೇ ನನಗೇನು ಗೊತ್ತಾ ಒಂದು ವಿಷಯ ನಾನು ಕ್ಲಿಯರ್ ಮಾಡಿಬಿಡ್ತೀನಿ ಅವರು ಮೂವಿ ನೋಡಿದ್ರೆ ಡೈರೆಕ್ಟಾಗಿ ಏನು ಕೊಡಲ್ಲ ಡೈರೆಕ್ಟಾಗಿ ಏನೂ ಕೂಡ ತಿಳಿಸಲ್ಲ ನನಗೆ ಸ್ಟಾರ್ಟಿಂಗ್ ನೋಡಿದಾಗ ಯಾವುದೋ ಇಂಗ್ಲೀಷ್ ಮೂವಿ ನೋಡ್ತೀನಿ ಅನಿಸ್ತು ಫೈನಲ್ಲಿ ರೀಚ್ ಆಗಬೇಕಾದ್ರೆ ಓಕೆ ಇಂಡಿಯನ್ ಮೂವಿ ಅಂತ ಆದರೆ ಮಧ್ಯದಲ್ಲಿ ಏನು ನೋಡ್ತು ಏನೂ ಗೊತ್ತಾಗಲಿಲ್ಲ ಆದರೂ ಕೂಡ ಗೊತ್ತಾಯಿತು ನೋಡಿ ಇದೇ ಇದೇ ಉಪ್ಪಿಯವರ ಕಾನ್ಸೆಪ್ಟ್ ಆಗಿರುವಂಥದ್ದು ನಿಮಗೆ ನಾನು ಏನು ಹೇಳೋಕೊಟ್ಟಿದ್ದೀನಿ ಅಂದರೆ ಇಲ್ಲೊಂದು ಪರ್ಸನಲ್ ವಿಷಯ ಇರುತ್ತೆ ಗುರು ನಂದು ಅಂತ ಒಂದು ಜಗತ್ತಿದ್ದರೆ ಹೇಗಿರ್ತಿತ್ತು ಅಂತ ಅವ್ರು ತೋರಿಸೋಕೊಟ್ಟಿದ್ದಾರೆ ಸಿನಿಮಾ ಅಂದರೆ ಹಾಗೆ ಆದರೆ ಯುವ ಐ ವರ್ಡ್ ಇಸ್ ಡಿಫ್ರೆಂಟ್ ಅಂತ ಹೇಳಿಕೊಟ್ಟಿದ್ದಾರೆ ಸೊಸ್ ಇದಿಷ್ಟು ಇವತ್ತು ನೋಡಿದ್ರೆ ಮೀನಿಸ್ ಕಮಸ್ ಶಿಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನೀಡಿ ಇಷ್ಟು ಮೇಡಕ್ ಮಾಡಿ ಶೇರ್ ಮಾಡಿ ಚಾನಲ್ ಸುರ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್